मॉर्निंग स्टूडेंट्स द न्यूक्लियर टेस्ट अन्नोदरल्ली नावु लैंग्वेज प्रैक्टिस अंद्रे इल्ली केलवु एक्सरसाइज इदे ग्रामेटिकल पॉइंट्स गळन्नु तिळ्कोळ्ळोदरल्ली यावुदु नौन अल्ली सिंगुलर प्लूरल हेगे चेंज आगुत्ते अंद्रे केलवु ईग नौन अंत अंद्रे नेम आफ् अ पर्सन प्लेस थिंग्स एनिमल्स अल्वा नौन कैन बी ईदर सिंगुलर आर् प्लूरल एंड सम नौन रिमेन सेम इन प्लूरल एंड सिंगुलर ನೌನ್ಗಳು ಕೆಲವು ಏನಾಗುತ್ತೆ ಪ್ಲೂರಲ್ ಅಂತ ಬಂದಾಗ ಕೆಲವು ಚೇಂಜ್ ಆಗೋದೇ ಇಲ್ಲ ಈಗ ಪೀಪಲ್ ಪೀಪಲ್ ಅಂದಾಗ ಅದಕ್ಕೆ ಪ್ಲೂರಲ್ ಫಾರ್ಮ್ ಮತ್ತು ಪೀಪಲ್ಸ್ ಅಂತ ಬರೋಲ್ಲ ಚಿಲ್ಡ್ರನ್ ಅದನ್ನು ಚಿಲ್ಡ್ರನ್ ಅಂತಲೇ ನಾವು ಪ್ರೊನೌನ್ಸ್ ಮಾಡಬೇಕು ಮತ್ತು ಅದಕ್ಕೆ ಎಸ್ನ ಆ್ಯಡ್ ಮಾಡೋದಿಲ್ಲ ಹಾಗೆಯೇ ನಿಮಗೆ ಏರ್ ಅದು ಪ್ಲೂರಲಲ್ಲೂ ಹಾಗೆ ಬರುತ್ತೆ ಅರ್ತ್ ಪ್ಲೂರಲಲ್ಲೂ ಕೂಡ ಅಂದರೆ ಪ್ಲೂರಲ್ ಬರೋದೇ ಇಲ್ಲ ಅರ್ತ್ಗೆ ಅರ್ತ್ ಅನ್ನೋದು ಸಿಂಗಲ್ಲೇ ಹೌದಲ್ವಾ ಹಾಗೆಯೇ ವಾಟರ್ ಅದು ಪ್ಲೂರಲ್ಲು ನಾವು ಬರೋಲ್ಲ ವಾಟರ್ಸ್ ಅಂತ ಹೇಳೋದಿಲ್ಲ ಹೌದಲ್ವಾ ಹಾಗೆ ಫಾರೆಸ್ಟ್ ಫಾರೆಸ್ಟ್ ಅಂದರೆ ಫಾರೆಸ್ಟೇ ಬರುತ್ತೆ ಪ್ಲೂರಲಲ್ಲಿ ಡೀರ್ ಡೀರ್ ಅನ್ನೋದು ಪ್ಲೂರಲಲ್ಲಿ ಕೂಡ ಡೀರ್ ಆಗುತ್ತೆ ಶೀಪ್ ಶೀಪ್ ಸಿಂಗ್ಯುಲರಲ್ಲೂ ಶೀಪ್ ಪ್ಲೂರಲಲ್ಲೂ ಕೂಡ ಶೀಪ್ ಇಟ್ ರಿಮೈನ್ ಸೇಮ್ ಇಟ್ ಡಸಂಟ್ ಚೇಂಜ್ ಅಲ್ವಾ ಹಾಗೆಯೇ ನಿಮಗೆ ಇಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಹೇಗೆ ನೌನು ಸಿಂಗ್ಯುಲರಲ್ಲಿ ಯಾವ ರೀತಿ ಬರುತ್ತೆ ಸ್ಪೆಲ್ಲಿಂಗು ಪ್ಲೂರಲಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಲಿಸ್ಟ್ ಮಾಡಿದ್ವಿ ಕೆಲವಕ್ಕೆ ಎಸ್ ಆ್ಯಡ್ ಮಾಡಿದಾಗ ನಮ್ಗೆ ಪ್ಲೂರಲ್ ಫಾರ್ಮ್ ಸಿಗುತ್ತೆ ಕೆಲವಕ್ಕೆ ಇ ಎಸ್ ಆ್ಯಡ್ ಮಾಡಿದಾಗ ಅದರ ಪ್ಲೂರಲ್ ಬರುತ್ತೆ ಕೆಲವಕ್ಕೆ ಐ ಇ ಎಸ್ ಆ್ಯಡ್ ಮಾಡಿದಾಗ ಪ್ಲೂರಲ್ ಫಾರ್ಮ್ ಬರುತ್ತೆ ಕೆಲವಕ್ಕೆ ಎಫಿಂದ ಎಂಡ್ ಆಗಿರೋ ಕೆಲವು ವರ್ಡ್ಗೆ ವಿ ಇ ಎಸ್ನ ನಾವು ಹಾಕ್ತೀವಿ ಎಫ್ನ ರಿಮೂವ್ ಮಾಡಿಬಿಟ್ಟು ಅನ್ನೋದಕ್ಕೆ ಇಲ್ಲಿ ಯಾವುದು ಎಕ್ಸಾಂಪಲ್ ಇದೆ ನೋಡಿ ಈಗ ಸಿಂಗ್ಯುಲರ್ ಪ್ಲೂರಲ್ ಹೌದಲ್ವಾ ಹೌಸ್ ಅಂತ ಇದೆ ಅದರ ಪ್ಲೂರಲ್ ಫಾರ್ಮ್ ಹೌಸಸ್ ಎಸ್ನ ಆ್ಯಡ್ ಮಾಡಿದಾಗ ಅದರ ಪ್ಲೂರಲ್ ಫಾರ್ಮ್ ಸಿಕ್ಬಿಡತ್ತೆ ಸ್ಟೂಡೆಂಟ್ ಅ ಸ್ಟೂಡೆಂಟ್ ಅಂದರೆ ಒಬ್ಬ ವಿದ್ಯಾರ್ಥಿ ಸ್ಟೂಡೆಂಟ್ಸ್ ಮೆನಿ ಸ್ಟೂಡೆಂಟ್ಸ್ ಮೋರ್ ದ್ಯಾನ್ ಒನ್ ಒಂದಕ್ಕಿಂತ ಹೆಚ್ಚು ಅಂತ ಹೇಳುವಾಗ ನಾವು ಸ್ಟೂಡೆಂಟ್ಸ್ ಅಂತ ಬಳಸ್ತೀವಿ ದೆನ್ ವಿ ಹ್ಯಾವ್ ಟು ಆ್ಯಡ್ ಎಸ್ ಟು ಮೇಕ್ ದ ವರ್ಡ್ ಸ್ಟೂಡೆಂಟ್ ಪ್ಲೂರಲ್ ವಿ ಹ್ಯಾವ್ ಟು ಆ್ಯಡ್ ಎಸ್ ಓಕೆ ನೆಕ್ಸ್ಟ್ ಟಾಯ್ ಟಾಯ್ ಆಟಿಕೆ ಅಂತೀವಲ್ವಾ ಆಟ ಆಡೋ ಥಿಂಗ್ಸ್ಗಳಿಗೆ ನಾವು ಬಳಸೋದು ಟಾಯ್ ಪ್ಲೂರಲ್ ಫಾರ್ಮ್ ಟಾಯ್ಸ್ ವೈನ ರಿಮೂವ್ ಮಾಡಿಬಿಟ್ಟು ಐ ಇ ಎಸ್ನ ಆ್ಯಡ್ ಮಾಡೋದ ನೋ ವಿ ಕೆನಾಟ್ ಆ್ಯಡ್ ದ ಸೇಮ್ ರೂಲ್ಸ್ ಇನ್ ಈಚ್ ಆ್ಯಂಡ್ ಎವ್ರಿ ವರ್ಡ್ ನೋ ಸಮ್ ವರ್ಡ್ಸ್ ವಿ ಹ್ಯಾವ್ ಟು ರಿಮೂವ್ ವೈ ಆ್ಯಂಡ್ ಆ್ಯಡ್ ಐ ಇ ಎಸ್ ಟು ಮೇಕ್ ಪ್ಲೂರಲ್ ಬಟ್ ನಾಟ್ ಈಚ್ ಆ್ಯಂಡ್ ಎವ್ರಿ ಸಿಚುವೇಶನ್ ಓಕೆ ಟಾಯ್ ಟಾಯ್ಸ್ ಹಾಗೆ ಫ್ಲವರ್ ಫ್ಲವರ್ ವಿ ಹ್ಯಾವ್ ಟು ಆ್ಯಡ್ ಎಸ್ ಟು ಮೇಕ್ ದಿಸ್ ಪ್ಲೂರಲ್ ಫಾರ್ಮ್ ಓಕೆ ನೆಕ್ಸ್ಟ್ ನೈಫ್ ನೈಫ್ K-N-I-F-E, knife. The plural form, we have to add F and add V-E-S. F another place, we have V-E-S. And the half daga do, knives agate. Hage life, L-I-F-E, life. Plural, L-I-V-E-S, lives. Hage wife, W-I-F-E, wife. Plural, W-I-V-E-S, wives. ಹಾಗೆಯೇ ನೋಡಿ ಬೆರ್ರಿ ಇದೆ ನೋಡಿ ಬೆರ್ರಿನಲ್ಲಿ ನಾವು ಎಂಡಿಂಗಲ್ಲಿ ವೈನ ರಿಮೂವ್ ಮಾಡಿಬಿಟ್ಟು ಐ ಇ ಎಸ್ ಆ್ಯಡ್ ಮಾಡಿದಾಗ ಬೆರ್ರೀಸ್ ಓಕೆನ ಪ್ಲೂರಲ್ ಫಾರ್ಮ್ ಸಿಕ್ತು ಹಾಗೆಯೇ ಐ ಅದಕ್ಕೆ ಪ್ಲೂರಲ್ ಫಾರ್ಮ್ ಐಸ್ ಎಸ್ನ ಆ್ಯಡ್ ಮಾಡಿದ್ವಿ ಟೇಬಲ್ ಅದಕ್ಕೆ ಮತ್ತೆ ಪ್ಲೂರಲ್ ಫಾರ್ಮ್ ಟೇಬಲ್ಸ್ ಎಸ್ ಆ್ಯಡ್ ಮಾಡಿದ್ವಿ ಕ್ಲಾತ್ ಅದಕ್ಕೆ ಪ್ಲೂರಲ್ ಫಾರ್ಮ್ ಇ ಎಸ್ನ ಆ್ಯಡ್ ಮಾಡಿದಾಗ ಕ್ಲಾತ್ಸ್ ಇಎಸ್ ಪ್ಲೂರಲ್ ಫಾರ್ಮ್ ಕ್ಲಾತ್ಗೆ ಸಿ ಎಲ್ ಓ ಪಿ ಹೆಚ್ ಇ ಎಸ್ ಕ್ಲಾತ್ಸ್ ಹಾಗೆ ಪೀಸ್ ಪ್ಲೂರಲ್ ಫಾರ್ಮ್ ಎಸ್ನ ಆ್ಯಡ್ ಮಾಡಿದ್ವಿ ಪೀಸಸ್ ಕೆ ಮೆನಿ ಪೀಸಸ್ ಅಂತ ಹೇಳುವಾಗ ಈ ರೀತಿ ಬರೆಯೋದು ಎಸ್ನ ಆ್ಯಡ್ ಮಾಡಿದ್ವಿ ಕಂಪನಿ ನೋಡಿ ವೈನ ರಿಮೂವ್ ಮಾಡಿಬಿಟ್ಟು ಐ ಇ ಎಸ್ನ ಬರೆದಾಗ ಅದರ ಪ್ಲೂರಲ್ ಫಾರ್ಮ್ ಸಿಕ್ಕತ್ತೆ ಕೆಲವು ಸರ್ತಿ ಈಗ ಟಾಯ್ಗೆ ಆ ರೀತಿ ಮಾಡೋ ಹಾಗಿಲ್ಲ ಅಂತ ಹೇಳಿದೆ ಕಂಪನಿ ಕಂಪನೀಸ್ ಮೆನಿ ಕಂಪನೀಸ್ ಟೂ ಕಂಪನೀಸ್ ತ್ರೀ ಕಂಪನೀಸ್ ಲಾರಿ ಎಲ್ ಓ ಆರ್ ಆರ್ ವೈ ಲಾರಿ ಪ್ಲೂರಲ್ ಫಾರ್ಮ್ ವೈನ ರಿಮೂವ್ ಮಾಡೋದು ಐ ಇ ಎಸ್ನ ಆ್ಯಡ್ ಮಾಡಿದಾಗ ಲಾರೀಸ್ ಲಾರಿ ಲಾರೀಸ್ ಪ್ಲೂರಲ್ ಈಗ ನೆಕ್ಸ್ಟ್ ಒಂದಿದೆ ಐಡೆಂಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ವರ್ಡ್ಸ್ ಆ್ಯಂಡ್ ರೈಟ್ ದೆಮ್ ಕರೆಕ್ಟ್ಲಿ ಕೆಲವು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸೊ ಅದನ್ನು ನಾವು ಕರೆಕ್ಟಾಗಿ ಬರೀಬೇಕು ಬಿ ಯು ಎಸ್ ಎಸ್ ಇದೆ ಬಿ ಯು ಎಸ್ ಎಸ್ ಅದಕ್ಕೆ ನಾವು
ಏನು ಪ್ಲೂರಲ್ ಬಂದಾಗ ಬಿ ಯು ಎಸ್ ಇ ಎಸ್ ಬಸ್ಸಸ್ ಬರುತ್ತೆ, ಸಿಂಗ್ಯುಲರ್ ಇದ್ದಾಗ ಬಿ ಯು ಎಸ್ ಬಸ್. ಓಕೆ, ಹಾಗೆ ಮಷೀನಸಸ್ ಅಂತ ಬಂದಿದೆ, ಮಷೀನಸಸ್ ಅಂತ ಬಂದಿದೆ, ಅದರ ಪ್ಲೂರಲ್ ಫಾರ್ಮ್ ಮಷೀನ್ಸ್ ಎಂ ಎ ಸಿ ಹೆಚ್ ಐ ಎನ್ ಇ ಎಸ್ ಮಷೀನ್ಸ್, ಸಿಂಗ್ಯುಲರ್ ಮಷೀನ್. ಓಕೆನಾ, ಎಸ್ನ ಆ್ಯಡ್ ಮಾಡಿದಾಗ ಪ್ಲೂರಲ್ ಬರುತ್ತೆ. ನೆಕ್ಸ್ಟ್ ಬುಲಾಕಸ್ ಅಂತ ಬಂದಿದೆ, ಕೆ ಇದು ಲಾಸ್ಟಲ್ಲಿ ಇ ಎಸ್ ಇದೆ, ಅದು ರಾಂಗ್, ಇದೆಲ್ಲ ಕೂಡ ರಾಂಗ್ ಸ್ಪೆಲ್ಲಿಂಗ್ ಬರುತ್ತೆ ನೋಡಿ. ಬುಲಾಕ್ಸ್ ಎಸ್ನ ಆ್ಯಡ್ ಮಾಡೋದಷ್ಟೇ, ಬುಲಾಕ್ಸ್. ಹಾಗೆಯೇ ವೆಹಿಕಲ್ ಇದೆ ನೋಡಿ, ವಿ ಇ ಹೆಚ್ ಐ ಸಿ ಐ ಎಲ್ ವೆಹಿಕಲ್, ಅದರದ್ದು ಕರೆಕ್ಟ್ ಸ್ಪೆಲ್ಲಿಂಗ್ ವೆಹಿಕಲ್ ಸಿ ಎಲ್ ಇ ಬರುತ್ತೆ ನೋಡಿ, ವಿ ಇ ಹೆಚ್ ಐ ಸಿ ಎಲ್ ಇ ವೆಹಿಕಲ್. ಸೊ ಅದಕ್ಕೆ ಎಸ್ ಆ್ಯಡ್ ಮಾಡಿದಾಗ ವೆಹಿಕಲ್ಸ್ ಪ್ಲೂರಲ್ ಫಾರ್ಮ್. ಪೊಟ್ಯಾಟೊ ಇದೆ, ಅದು ನೆಕ್ಸ್ಟ್ ಪೊಟ್ಯಾಟೊ ಬಂದಿದೆ, ಇಲ್ಲಿ ಫೋಟೋಸ್ ಅಂತ ಇದೆ ನೋಡಿ, ಪಿ ಹೆಚ್ ಒ ಟಿ ಒ ಇ ಎಸ್ ಫೋಟೋಸ್ ಇದೆ, ಅದರ ಪ್ಲೂರಲ್ ಫಾರ್ಮ್ ನಾವೇನು ಬರೀಬೇಕು, ಪಿ ಹೆಚ್ ಒ ಟಿ ಒ ಎಸ್, ಎಸ್ ಅಷ್ಟೇ ಆ್ಯಡ್ ಮಾಡೋದು, ಇ ಎಸ್ನ ಆ್ಯಡ್ ಮಾಡೋದು ಅದು ರಾಂಗ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಹಾಲ್ಸ್ ಅಂತಿದೆ, ಹಾಲ್ಸ್ ಅದು ಏನು ರಾಂಗ್ ಆಗಿದೆ, ನಾವು ಪ್ಲೂರಲ್ ಫಾರ್ಮಲ್ಲಿ ಹೆಚ್ ಎ ಎಲ್ ಇ ಎಸ್ ಹಾಲ್ಸ್, ಎಫ್ನ ತೆಗೆದುಬಿಟ್ಟು ನಾವು ಬಿ ಇ ಎಸ್ನ ಆ್ಯಡ್ ಮಾಡೋದು, ಹೆಚ್ ಎ ಎಲ್ ಎಫ್ ಎಸ್ ಹಾಫ್ಸ್ ಅಂತ ಹೇಳೋದು ಅದು ಪ್ಲೂರಲ್ ಫಾರ್ಮ್ ಆಗೋದಿಲ್ಲ, ಹೆಚ್ ಎ ಎಲ್ ಬಿ ಇ ಎಸ್ ಹಾಫ್ಸ್. ಈಗ ನಾವು ಲೈಫ್ ಅನ್ನೋದಕ್ಕೆ ಹೇಗೆ ಪ್ಲೂರಲ್ ಫಾರ್ಮು ಬಿ ಇ ಎಸ್ ಆ್ಯಡ್ ಮಾಡೋದಲ್ಲ, ಅದೇ ಥರ ಹಾಫ್ಸ್ ಎಲ್ ಸೈಲೆಂಟ್ ವರ್ಡು, ಎಲ್ನ ನಾವು ಪ್ರೊನೌನ್ಸ್ ಮಾಡಬಾರ್ದು. ಓಕೆ, ಹಾಫ್ಸ್ ಅನ್ನೋದು ರಾಂಗ್ ಆಗುತ್ತೆ, ಹಾಫ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್. ನೆಕ್ಸ್ಟ್ ಟೊಮ್ಯಾಟೋಸ್ ಅಂತಿದೆ ನೋಡಿ, ಟಿ ಒ ಎಮ್ ಎ ಟಿ ಒ ಎಸ್ ಟೊಮ್ಯಾಟೋಸ್, ಇದು ರಾಂಗ್ ಸ್ಪೆಲ್ಲಿಂಗು, ಪ್ಲೂರಲ್ ಫಾರ್ಮು. ಕೊನೆಯಲ್ಲಿ ನಾವು ಇ ಎಸ್ನ ಆ್ಯಡ್ ಮಾಡಬೇಕು, ಟಿ ಒ ಎಮ್ ಎ ಟಿ ಒ ಇ ಎಸ್ ಟೊಮ್ಯಾಟೋಸ್. ಹಾಗೆ ಪೊಟ್ಯಾಟೋಸ್ ಇದು ರಾಂಗ್ ಸ್ಪೆಲ್ಲಿಂಗು, ನಾವು ಪ್ಲೂರಲ್ ಫಾರ್ಮಲ್ಲಿ ಇ ಎಸ್ನ ಆ್ಯಡ್ ಮಾಡಬೇಕು, ಪಿ ಒ ಟಿ ಎ ಟಿ ಒ ಇ ಎಸ್. ಓಕೆನಾ, ಪೊಟ್ಯಾಟೋಸ್. ಹಾಗೆ ಲಾಸ್ಟಲ್ಲಿ ಒಂದಿದೆ ಕಾವ್ಸ್ ಅಂತ, ಅಂದರೆ ಹಸುವಿನ ಒಂದು ಮರಿ, ಅಂದರೆ ಯಂಗ್ ಒನ್ ಆಫ್ ಕೌಗೆ ನಾವು ಕಾಫ್ ಅಂತೀವಲ್ವಾ, ಅದು ಪ್ಲೂರಲಲ್ಲಿ ಸಿ ಎ ಎಲ್ ವಿ ಎಸ್ ಕಾವ್ಸ್ ಆಗಬೇಕು, ಎಫ್ ಇ ಎಫ್ ಎಸ್ ಬಂದಿದೆ ಈ ರೀತಿ. ಓಕೆನಾ, ಅದನ್ನು ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ತೀನಿ ಬನ್ನಿ. ಈಗ ನಾನು ಹೇಳಿದ್ನಲ್ಲ ಕಾವ್ಸ್ ಅಂತಿದೆಯಲ್ಲ, ಅದಕ್ಕೆ ಪ್ಲೂರಲ್ ಫಾರ್ಮ್ ಬರೆಯುವಾಗ ಸಿ ಎ ಎಲ್ ವಿ ಎಸ್ ಕಾವ್ಸ್, ಎಲ್ ಸೈಲೆಂಟು ಹೇಳಬಾರ್ದು. ಹಾಫ್ಸ್ ಕಾಫ್ಸ್ ಅನ್ನೋದ್ರಲ್ಲಿ ಇದು ರಾಂಗ್ ಸ್ಪೆಲ್ಲಿಂಗ್ ಆಗುತ್ತೆ, ಹಾಫ್ಸ್ ಕಾಫ್ಸ್. ಓಕೆನಾ, ಹಾಗೆಯೇ ಈ ರೀತಿ ಪ್ಲೂರಲ್ ಫಾರ್ಮ್ನ ಹೇಗೆ ಬರೆಯೋದು ಅನ್ನೋದನ್ನು ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಏನಿದೆ, ದೇರ್ ಆರ್ ಸಮ್ ಇರ್ರೆಗ್ಯುಲರ್ ಪ್ಲೂರಲ್ಸ್, ಎಕ್ಸಾಂಪಲ್ ಮ್ಯಾನ್ ಮೆನ್, ಚೈಲ್ಡ್ ಚಿಲ್ಡ್ರನ್, ಆಕ್ಸ್ ಆಕ್ಸನ್. ಇರ್ರೆಗ್ಯುಲರ್ ಪ್ಲೂರಲ್ ಮೀನ್ಸ್ ಏನಾಗುತ್ತೆ, ಬರೀ ಎಸ್ ಅಥವಾ ಇ ಎಸ್ ಕೊನೆಗೆ ಐ ಇ ಎಸ್ ಆ್ಯಡ್ ಮಾಡಿ ಪ್ಲೂರಲ್ ಫಾರ್ಮ್ ಮಾಡೋದು ಅದು ಇರ್ರೆಗ್ಯುಲರ್ ಪ್ಲೂರಲ್ ಆಗೋದಿಲ್ಲ. ಇಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ ನೋಡಿ, ಎಸ್ ಬರೀ ಎಸ್ ಆ್ಯಡ್ ಮಾಡೋದಲ್ಲ, ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ, ತುಂಬಾ ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ ನೋಡಿ. ಎಮ್ ಎ ಎನ್ ಮ್ಯಾನ್ ತ್ರೀ ಲೆಟರ್, ಎಮ್ ಇ ಎನ್ ಮೆನ್ ತ್ರೀ ಲೆಟರ್, ಆದರೆ ಇಲ್ಲಿ ಪ್ಲೂರಲ್ ಫಾರ್ಮ್ ಬಂತು ಅಂದರೆ ಇಲ್ಲಿ ಮಿಡಲಲ್ಲಿ ಏನಾಗುತ್ತೆ, ಚೇಂಜಸ್ ಆಗುತ್ತೆ, ಹೌದಲ್ವಾ. ಅಂದರೆ ಇಲ್ಲಿ ಸ್ಪೆಲ್ಲಿಂಗು ತುಂಬಾ ಮಿಡಲಲ್ಲೆಲ್ಲ ಚೇಂಜ್ ಬರುತ್ತೆ, ಅಥವಾ ವರ್ಡೇ ಬೇರೆ ಬರುತ್ತೆ ನೋಡಿ ಅಲ್ವಾ. ಚೈಲ್ಡ್ ಚಿಲ್ಡ್ರನ್ನು ಇದೇ ಬೇರೆ ವರ್ಡು, ಇದೇ ಬೇರೆ ವರ್ಡು, ಇದು ಸಿಂಗ್ಯುಲರ್ ಪ್ಲೂರಲ್, ಹಾಗಂದ್ಬಿಟ್ಟು ಎಸ್ನ ಆ್ಯಡ್ ಮಾಡೋದು ಇದು ಪ್ಲೂರಲ್ ಫಾರ್ಮ್ ಆಗೋದಿಲ್ಲ ಅಲ್ವಾ. ಆಕ್ಸ್ ಅದರ ಪ್ಲೂರಲ್ ಫಾರ್ಮ್ ಆಕ್ಸನ್, ಎಸ್ ಆ್ಯಡ್ ಮಾಡಿಲ್ಲ ಹೌದಲ್ವ, ಇಲ್ಲೆಲ್ಲಾದರೂ ಎಸ್ ಆ್ಯಡ್ ಮಾಡಿದ್ದೀವ ಅನ್ನೋ. ಸೊ ಅದಕ್ಕೆ ನಾವು ಇದನ್ನು ಏನಂತ ಹೇಳೋದು, ಇರ್ರೆಗ್ಯುಲರ್ ಪ್ಲೂರಲ್ಸ್, ಬರೀ ಎಸ್ ಆ್ಯಡ್ ಮಾಡೋದು ಅಥವಾ ಇ ಎಸ್ ಆ್ಯಡ್ ಮಾಡೋದು ರೆಗ್ಯುಲರ್ ನೌನ್ ಪ್ಲೂರಲ್ ಫಾರ್ಮ್ ಆಗುತ್ತೆ. ಡ್ರಾಸ್ಟಿಕ್ ಚೇಂಜ್ ಅಂದರೆ ಮಿಡಲಲ್ಲಿ ಬರೀ ಎಸ್ ಆ್ಯಡ್ ಮಾಡೋದ್ರ ಬದಲಿಗೆ ಬೇರೆ ರೀತಿ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತಲ್ಲ, ಅವುಗಳನ್ನು ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂತ ಹೇಳೋದು. ಯೂಸಿಂಗ್ ಅ ಡಿಕ್ಷ್ನರಿ ಫೈಂಡ್ ಅ ಫ್ಯೂ ಮೋರ್ ಇರ್ರೆಗ್ಯುಲರ್ ಪ್ಲೂರಲ್ಸ್. ಯೂಸಿಂಗ್ ಅ ಡಿಕ್ಷ್ನರಿ ಫೈಂಡ್ ಅ ಫ್ಯೂ ಮೋರ್ ಇರ್ರೆಗ್ಯುಲರ್ ಪ್ಲೂರಲ್ಸ್. ಡಿಕ್ಷ್ನರಿನಲ್ಲಿ ಈ ರೀತಿ ಇರ್ರೆಗ್ಯುಲರ್ ಪ್ಲೂರಲ್ಸ್ ತುಂಬಾ ಇದೆ, ಅದನ್ನು ನೀವು ಲಿಸ್ಟ್ ಮಾಡಬೇಕು ಅಂತ ಇದೆ. ಹಾಗೆ ನೋಡಿ, ವುಮನ್ ಅಂತ ಇದೆಯಲ್ಲ, ಅದಕ್ಕೆ ವಿಮೆನ್ ಡಬ್ಲ್ಯೂ ಒ ಎಮ್ ಇ ಎನ್ ಪ್ಲೂರಲ್ ಫಾರ್ಮ್ ವಿಮೆನ್. ಈ ರೀತಿ ನೀವು 10 ಇರ್ರೆಗ್ಯುಲರ್ ಪ್ಲೂರಲ್ಸ್ನ ಲಿಸ್ಟ್ ಔಟ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು.